ವಿಜಯನಗರದಲ್ಲಿ ಬಲಿಗಾಗಿ ಬಾಯಿ ತೆರೆದು ಕುಳಿತಿದೆ ರಾಷ್ಟ್ರೀಯ ಹೆದ್ದಾರಿ ಹೊಸಪೇಟೆ ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿಗೆ ಇನ್ನೆಷ್ಟು ಬಲಿ ಬೇಕು ಅಂತ ಜನ ಕೇಳ್ತಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಕುಂಟುತ್ತಾ ಸಾಗಿದೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳು ಹೊಸಪೇಟೆ ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿಗೆ ಇನ್ನೆಷ್ಟು ಬಲಿ ಬೇಕು ಸಾಲು ಸಾಲು ಬಲಿಗಳಾಗಿವೆ ಅಲ್ಲಿ ಕಳೆದ ಹತ್ತು ವರ್ಷಗಳಿಂದ ಕುಂಟುತ್ತಾ ಸಾಗಿದೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಗಳು ಕುಂಟುತ್ತಾ ಸಾಗಿದೆ ನಿಧಾನಗತಿಯಲ್ಲಾಗ್ತಾ ಇದೆ ಹೆದ್ದಾರಿಗಾಗಿ ಜಮೀನು ಕಳೆದುಕೊಂಡವರಿಗೆ ಪರಿಹಾರ ಕೊಡೋದಕ್ಕೆ ಕೇಂದ್ರ ಸರ್ಕಾರ ಹಿಂದೇಟಾಗ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸರಿಸುಮಾರು ನೂರಕ್ಕೂ ಅಧಿಕ ಅಮಾಯಕ ಜೀವಗಳು ಬಲಿಯಾಗಿದೆ ಅಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಗುತ್ತಿಗೆ ಪಡೆದಂತಹ ಖಾಸಗಿ ಕಂಪನಿ ಇದೆಯಲ್ಲ ಅದರ ಎಡವಟ್ಟಿಗೆ ಪ್ರಯಾಣಿಕರಿಗೆ ತಪ್ಪಿಲ್ಲ ಇನ್ನೂ ಕೂಡ ಕಂಟಕ ಅಥವಾ ಸಂಕಟ ಖಾಸಗಿ ಕಂಪನಿಯ ದಿವ್ಯ ನಿರ್ಲಕ್ಷ್ಯಕ್ಕೆ ಪೂರ್ಣಗೊಳ್ತಾ ಇಲ್ಲ ಅಲ್ಲಿನ ಕಾಮಗಾರಿಗಳು ಖಾಸಗಿ ಕಂಪನಿಯ ದಿವ್ಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಮರು ಟೆಂಡರ್ ಪಡೆದು ಕೆಲಸ ಶುರು ಮಾಡಿದೆ ಮತ್ತೊಂದು ಕಂಪನಿ ಒಂದೇ ದಿನಗಳಲ್ಲಿ ಎರಡೆರಡು ಸಾವು ಕಂಡಿದ್ದಾರೆ ಈ ರಸ್ತೆಯ ಜನರು ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳು ಕಂಪ್ಲೀಟ್ ಯಾವಾಗ ಎನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತೇಳರ ಅವ್ಯವಸ್ಥೆಗೆ ನಿತ್ಯ ಸಂಚಾರ ಮಾಡುವ ಪ್ರಯಾಣಿಕರು ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಇದು ಹೊಸಪೇಟೆಯ ಅರವತ್ತೇಳು ಹೆದ್ದಾರಿಯ ಕಥೆಯನ್ನು ಹೇಳ್ತಾ ಇದ್ದೀವಿ ಕಳೆದ ಹತ್ತು ವರ್ಷಗಳಿಂದಲೂ ಕೂಡ ಅಲ್ಲಿ ಸಾಲು ಸಾಲು ಅಪಘಾತಗಳು ನಡೀತಾ ಇದೆ ದಿನ ಬೆಳಗಾದ್ರೆ ಒಂದೊಂದು ಜೀವ ಬಲಿ ಪಡೆದುಕೊಳ್ತಾ ಇದೆ ಆ ಹೆದ್ದಾರಿ ಈ ತರಹದ ಅವ್ಯವಸ್ಥೆ ಇದ್ರೂ ಕೂಡ ಅಲ್ಲಿ ಎರಡೆರಡು ಬಾರಿ ಬೇರೆ ಬೇರೆ ಕಂಪನಿಗಳು ಕಾಮಗಾರಿಯನ್ನ ಪ್ರಾರಂಭ ಮಾಡಿತ್ತು ಎರಡೆರಡು ಕಂಪನಿಗಳು ಬಂದರೂ ಕೂಡ ಕಾಮಗಾರಿ ಪೂರ್ಣಗೊಳ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮರು ಟೆಂಡರ್ ಪಡೆದು ಕೆಲಸ ಆರಂಭ ಮಾಡಿತ್ತು ಬೇರೆ ಒಂದು ಕಂಪೆನಿ ಖಾಸಗಿ ಕಂಪನಿಯ ದಿವ್ಯ ನಿರ್ಲಕ್ಷ್ಯಕ್ಕೆ ಪೂರ್ಣಗೊಳ್ತಾ ಇಲ್ಲ ಈ ಒಂದು ಕಾಮಗಾರಿ ಒಂದು ಖಾಸಗಿ ಕಂಪನಿಗೆ ಟೆಂಡರ್ ಅನ್ನ ಕೊಡುವಂತಹದ್ದು ಇಲ್ಲಿನ ಏನು ಹೆದ್ದಾರಿ ಪ್ರಾಧಿಕಾರ ಆಗಿರಬಹುದು ಅದಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಆಗಿರಬಹುದು ಆ ಒಂದು ಖಾಸಗಿ ಟೆಂಡರ್ಗಳನ್ನ ನೋಡುವಂತಹ ರೀತಿಯಲ್ಲಿ ಅಥವಾ ನಿಯಂತ್ರಿಸಬೇಕಾಗುತ್ತೆ ಇನ್ನು ಈ ವಿಚಾರವಾಗಿ ಮಾತಾಡಲಿಕ್ಕೆ ಎಸ್ ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಇದು ಒಂದು ತರಹದ ಮರಣ ಕೂಪದಂತೆ ಭಾಸವಾಗ್ತಾ ಇದೆ ಘನ ಗಾತ್ರದ ವಾಹನಗಳು ಸಂಚಾರ ಮಾಡುವಂತಹ ಹೆದ್ದಾರಿ ಅದು ಸಾಕಷ್ಟು ರೀತಿಯ ಅಥವಾ ಬೇರೆ ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ಬೇರೆ ಜಿಲ್ಲೆಗೂ ಕೂಡ ಕನೆಕ್ಟ್ ಆಗುವಂತಹ ಹೆದ್ದಾರಿ ಅದು ಈ ಹೆದ್ದಾರಿಯ ಕತೆ ಹೀಗೆ ಇದೆ ಎನ್ನುವಂತಹದ್ದು ಬಹಳಷ್ಟು ದುರಂತ ಯಸ್ ಈ ಬಗ್ಗೆ ಮಾತನಾಡೋದಕ್ಕೆ ವಿಜಯನಗರ ಜಿಲ್ಲಾಧಿಕಾರಿ ದಿವಾಕರ್ ಈಗ ಫೋನ್ ಸಂಪರ್ಕದಲ್ಲಿ ಸರ್ ಸಾಕಷ್ಟು ರೀತಿಯ ಪ್ರಾಮಾಣಿಕತೆಗೂ ಕೂಡ ಏನು ಕಾರಣರಾಗಿರುವಂತಹ ಅದಕ್ಕೆ ಹೆಸರುವಾಸಿ ಆಗಿರುವಂತಹ ಜಿಲ್ಲಾಧಿಕಾರಿ ನಾವು ಕೂಡ ವರದಿ ಮಾಡಿದ್ವಿ ತಮ್ಮ ಬಗ್ಗೆ ಈಗ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಈ ತರಹದ ಹೆದ್ದಾರಿ ಅನ್ನೋದಾದ್ರೆ ಒಂದರ್ಥದ ದುಃಖ ನಮಗೂ ಕೂಡ ಆಗ್ತಾ ಇದೆ ಏನ್ ಹೇಳ್ತೀರಾ ದಿವಾಕರ್ ಅವರ ತುಂಬಾ ಹಿಂದೆ ಒಂದು ಪ್ರೈವೇಟ್ ಟೆಂಡರ್ ಆಗಿತ್ತು ಅದಾದ ನಂತರ ಅದು ಸಂಪೂರ್ಣವಾಗಿ ಆಗದೆ ಇರೋದ್ರಿಂದ ನಿಯಮಾನಸರ ಅವರನ್ನ ಬಿಟ್ಟು ಬೇರೆಯವರಿಗೆ ಹೆದ್ದಾರಿ ಪ್ರಾಧಿಕಾರದಿಂದ ಅವ್ರಿಗೆ ಗುತ್ತಿಗೆ ನೀಡಲಾಗಿದೆ ಗುತ್ತಿಗೆಯ ಕಂಡೀಷನ್ಸ್ ಪ್ರಕಾರ ಮೇ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅವರು ಕಂಪ್ಲೀಟ್ ಮಾಡಬೇಕು ಸದ್ಯಕ್ಕೆ ಕೆಲವು ಕಡೆ ಲ್ಯಾಂಡ್ ಅಕ್ವಜಿಷನ್ ಎಲ್ಲಿ ತೊಂದರೆ ಇದೆ ಅಂದ್ಬಿಟ್ಟು ಬಿಟ್ಟು ಕಡೆ ಕಾಮಗಾರಿ ಮಾಡ್ತಾ ಇದ್ದಾರೆ ಈಗಾಗ್ಲೇ ಮಾಹಿತಿ ಅಂತೆ ಎರಡು ಆರ್ಒ ಬಿ ರೋಡ್ ಒಂದು ಕೊರೋನಗಳ ಹತ್ರ ಸುಮಾರು ಮುನ್ನೂರು ಮೀಟರ್ ಬ್ರಿಡ್ಜ್ ಬೇಕಾಗತ್ತೆ ಇನ್ನೊಂದು ಹೊಸಪೇಟೆಯಿಂದ ನೆಕ್ಸ್ಟ್ ಹೊರಗಡೆ ಹೋದಾಗ ಒಂದು ಆರ್ಒಪಿ ಬೇಕಾಗತ್ತೆ ಅವೆರಡು ಬಿಟ್ಟು ಉಳಿದಂತೆ ಎಲ್ಲ ಕಾಮಗಾರಿಗಳು ಕೂಡ ಆ ಮೇ ಎರಡ್ ಸಾವಿರದ ಇಪ್ಪತ್ತೈದ ಒಳಗೆ ಕಂಪ್ಲೀಟ್ ಮಾಡಿಕೊಡ್ತಿ ಅಂತ ಹೇಳಿ ನ್ಯಾಷನಲ್ ಹೈವೇ ಪಿ ಡಿ ಅವರು ಹೇಳಿದ್ದಾರೆ ಯಾಕೆ ಲೇಟ್ ಇಷ್ಟು ಏಳು ವರ್ಷ ಅಂದ್ರೆ ಒಂದು ಕಂಪನಿಗೆ ಕೊಟ್ಟು ಮತ್ತೆ ಅವರು ಕೆಲಸ ಮಾಡದೇ ಇರೋದ್ರಿಂದ ಮತ್ತೊಂದು ಕಂಪನಿಗೆ ಟೆಂಡರ್ ಆಗಿ ಕೆಲಸ ನಡೀತಾ ಇದೆ ಅಲ್ಲ ದಿವಾಕರಲ್ಲಿ ಸಾಲು ಸಾಲು ಅಪಘಾತಗಳ ಸುದ್ದಿಗಳು ಕೂಡ ಕೇಳಿ ಬರ್ತಾ ಇದೆ ಅಂತ ಈ ತರ ಇದ್ರೂ ಕೂಡ ಆದಷ್ಟು ಬೇಗ ತ್ವರಿತವಾಗಿ ಅದನ್ನ ಸರಿಪಡಿಸಬೇಕು ಅನ್ನುವಂತಹದ್ದು ಯಾಕೆ ಈ ಗಳು ಮಾಡ್ತಾ ಇಲ್ಲ ಆ ಕೆಲಸಗಳನ್ನು ಅಂತ ಇವರಿಗೆ ಟೆಂಡರ್ ಕೊಟ್ಟಿರೋದ ಪ್ರಕಾರ ಇವರು ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗಡೆ ಮುಗಿಸ್ಬೇಕು ಇವರು ಹಾಗಾಗಿ ಈ ಹಿಂದೆ ಸಮಯ ವ್ಯರ್ಥವಾಗಿದೆ ಹಾಗಾಗಿ ಅಲ್ಲಲ್ಲಿ ಎಲ್ಲಿ ಆಕ್ಸಿಡೆಂಟ್ ಜೋನ್ ಇದೆ ಅಲ್ಲಿ ಕೂಡ ಎಚ್ಚರಿಕೆ ವಹಿಸಲಿ ಅವ್ರಿಗೆ ತಿಳಿಸಲಾಗಿದೆ ಮತ್ತೆ ಎಲ್ಲಿ ಗುಂಡಿಗಳು ಇದ್ದು ಅವನ್ನು ಕೂಡ ಆಗಿಂದ ಹಾಗೆ ಕೂಡ ನಿರ್ದೇಶನ ನೀಡಲಾಗಿದೆ ಕೆಲವು ಕಡೆ ಈ ರೀತಿಯಾಗಿ ಆಗಿರತಕ್ಕಂತ ಪ್ರಾಬ್ಲಮ್ ಗಳಿಗೆ ಅವ್ರಿಗೂ ಕೂಡ ಎಚ್ಚರಿಕೆ ನೀಡಿ ನಿಯಮಾನುಸಾರ ನಮ್ಮ ಕಂಡೀಷನ್ ನಲ್ಲಿ ಯಾವ ರೀತಿ ಅವರು ಯಾವ ತಿಂಗಳೊಳಗೆ ಮುಗಿಬೇಕು ಆ ರೀತಿ ಮುಗಲಿಕ್ಕೆ ನಿಯಮಾನುಸಾರ ಕ್ರಮ ವಹಿಸಲಿಕ್ಕೆ ಅವ್ರು ತಿಳಿಸಲಾಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ದಿವಾಕರ್ ಸರ್ ತಮ್ಮೆಲ್ಲ ಮಾಹಿತಿಗೆ ಇಷ್ಟೊತ್ತು ಫ್ರೀಡಂ ಟಿವಿ ಜೊತೆ ಮಾತನಾಡ್ತಾ ಇದ್ರು ಅಲ್ಲಿನ ಜಿಲ್ಲಾಧಿಕಾರಿ ಸಾಕಷ್ಟು ವಿಚಾರದಲ್ಲಿಯೂ ಕೂಡ ಪ್ರಾಮಾಣಿಕತೆಯನ್ನ ಮೆರೆದಿದ್ದಂತಹ ಜಿಲ್ಲಾಧಿಕಾರಿ ಅವರ ಏನು ಅವರ ನೇತೃತ್ವದಲ್ಲಿ ಕಾಮಗಾರಿ ಆದಷ್ಟು ಬೇಗ ಆಗಲಿ ಅನ್ನುವಂತಹದ್ದೇ ಫ್ರೀಡಂ ಟಿವಿ ಆಗ್ರಹವೂ ಕೂಡ ಹೌದು ಸಂಬಂಧಪಟ್ಟಂತಹ ಇಲಾಖೆಯು ಕೂಡ ಎಚ್ಚೆತ್ತುಕೊಳ್ಳಬೇಕಾಗುತ್ತವೆ ದಿನನಿತ್ಯ ಅಪಘಾತಗಳಾಗುತ್ತವೆ ಸಾಕಷ್ಟು ಮಕ್ಕಳು ಕೂಡ ಈ ಹೆದ್ದಾರಿಯಲ್ಲಿ ಬಲಿಯಾಗಿದ್ದಾರೆ ಘನ ಗಾತ್ರದ ಲಾರಿ ಕೂಡ ಸಂಚಾರ ಮಾಡುತ್ತೆ ಈ ತರಹದ ಹೆದ್ದಾರಿ ನಿಧಾನಗತಿಯಲ್ಲಿ ಕಾಮಗಾರಿ ಸಾಕ್ತಾ ಹೋದ್ರೆ ಇನ್ನೆಷ್ಟು ಮಕ್ಕಳು ಬಲಿಯಾಗಬೇಕು ಅನ್ನುವಂತಹದ್ದೇ ವಿಚಾರ ಇನ್ನೆಷ್ಟು ಮಕ್ಕಳು ಬಲಿಯಾಗಬೇಕು ಏನಂದ್ರೆ ಇದು ಗ್ಯಾಮಲ್ ಇಂಡಿಯಾ ಗುತ್ತಿಗೆ ಕಾಮಗಾರಿ ನಡೆಸ್ತಕ್ಕಂಥ ರೋಡ್ಡಿನ ವರ್ಕ್ ಅರ್ಧ ಮರ್ಧ ಮಾಡಿ ನಮಗೆ ಸರಿಯಾದ ರೀತಿ ರಸ್ತೆ ಮಾಡ್ತಾ ಇಲ್ಲ ಆಮೇಲೆ ರೈತರಿಗೂ ರೈತರಿಗೆ ಡ್ರೈನೇಜ್ ನೀರು ಹೋಗ್ತಾ ಹೋಗ್ದಂಗೆ ಸರಿಯಾದ ರೀತಿ ನೀರು ಹೊರ ಇದು ಡ್ರೈನೇಜ್ ಮಾಡ್ದಂಗೆ ನಮಗೆಲ್ಲ ತೊಂದರೆ ಆಗೈತೆ ಅವೆಲ್ಲ ಡ್ರೈನೇಜ್ ಎಲ್ಲ ಮಾಡಿಕೊಡ್ಬೇಕು ಆಮೇಲೆ ನಮಗೆ ರೈತರಿಗೆ ಆಮೇಲೆ ಮನೆಗಳ್ರಿಗೆ ಸರಿಯಾದ ರೀತಿ ಪರಿಹಾರ ಕೊಟ್ಟಿಲ್ಲ ಒಂದಿಷ್ಟು ಕೋರ್ ಕೊಡ್ತೀನಿ ಹೇಳಿ ಒಂದಿಷ್ಟು ಕೊಟ್ಟಿದ್ದಾರೆ ಒಂದಿಷ್ಟು ಪೋರ್ ಕೊಡೋವರೆಗೆ ನಾವು ನಾವು ಮನೆಗಳಾಗಲಿ ನಮ್ಮ ಭೂಮಿ ಆಗಲಿ ಬಿಡೋಕೆ ತಯಾರಿಲ್ಲ ನಮ್ಮ ಪಿ ಕೆಎಲ್ ಬೈಲದಿಗೆರೆ ಧರ್ಮಸಾರ ಕೆಲವೆಲ್ಲ ಕಿತ್ತಾಕೆ ನಾವು ಬಿಟ್ಟಿಲ್ಲ ಬಿಡೋಲ್ಲ ರೀ ನಮಗೆ ಸರಿಯಾದ ರೀತಿ ಪರಿಹಾರ ಕೊಟ್ಟ ಮೇಲೆ ನಾವು ನಮ್ಮ ಇದು ಮನೆಗಳೆಲ್ಲ ಬಿಟ್ಕೊಡ್ತೀವಿ